ಹಳೆ ವೈಷಮ್ಯದ ದ್ವೇಷಕ್ಕಾಗಿ ಗೋಕಾಕ್ ಫಾಲ್ಸ್ನಲ್ಲಿ 7 ಜನ ಸೇರಿ ಓರ್ವನಿಗೆ ಚೂರಿ ಹಾಕಿದ ಘಟನೆ ನಡೆದಿದೆ. ಮಹಾಶಿವರಾತ್ರಿ ನಿಮಿತ್ತ ಗೋಕಾಕ್ ಫಾಲ್ಸ್ನಲ್ಲಿ ನಡೆದ ರಥೋತ್ಸವ ಮುಗಿದ ನಂತರ ವಾಲ್ಮೀಕಿ ನಗರದ ಯುವಕ ವಿನೋದ್ ಉರ್ಫ್ ಪಪ್ಪ ಬೆಟಗೇರಿ 28 ವರ್ಷದ ಯುವಕನಿಗೆ 7 ಜನ ಸೇರಿ ಚೂರಿ ಹಾಕಿ ಪರಾರಿಯಾಗಿದ್ದರು. ಗಂಭೀರ ಗಾಯಗೊಂಡ ವಿನೋದ್ ಬೆಟಗೇರಿ ಈತನನ್ನು ಸದ್ಯ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ. ಸುದ್ದಿ ತಿಳಿದ ಗ್ರಾಮೀಣ ಪಿಎಸ್ಐ ವಾಲಿಕರ್ ಇವರು ಓರ್ವ ಆರೋಪಿಯನ್ನು ಬಂಧಿಸಿ ಇನ್ನುಳಿದ ಆರೋಪಿಗಳಿಗೆ ಶೋಧ ನಡೆಸಿದ್ದಾರೆ. ಇನ್ನು ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನಾಯ್ತಪ್ಪ?